ಅಲ್ಲ ಎಷ್ಟೋ ಜನರು ಕನಸು ಆಚೆ ಕಡೆ ಹೋಗ್ತಿರ್ತಾರೆ, ಏ ಅಣ್ಣವ್ರ ಮನೆ ಪುಸರ್ ಮನೆ ಅಟ್ಲೀಸ್ಟ್ ಅಲ್ಲಿ ಹೋಗಿ ಒಂದು ಫೋಟೋ ತೆಗೆಸ್ಕೊಂಬರ್ಬೇಕು ಅಥವಾ ಅವ್ರ ಬರ್ತ್ಡೇಗೆ ಹೋಗ್ಬಿಟ್ಟು ಒಂದು ವಿಶ್ ಮಾಡಬೇಕು, ಈ ರೀತಿ ಖುಷಿ ಇರುತ್ತೆ. ಅಂತಾರ ನೀವು ಪ್ರತಿದಿನ ಜೀವಿಸ್ತಾ ಇದ್ದೀರಾ, ಹೇಗಿದೆ ನಿಮಗೆ? ನಾನು ಹುಟ್ಟಿದಾಗ ಈ ಮನೆಗೆ ಶಿಫ್ಟ್ ಆಗಿದ್ದು, ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ಚೆನ್ನೈಯಲ್ಲಿದ್ದರು. ಸೊ ನಾನು ಹುಟ್ಟಿದ್ದು 89 ಅಲ್ಲಿ, ಸೊ ಎಲ್ಲವಾಗ ಈ ಮನೆ ಶಿಫ್ಟ್ ಆಗಿರೋದು, ಆವಾಗ ಈ ಮನೆಗೆ ಶಿಫ್ಟ್ ಆಗಿತ್ತು. ಇದಕ್ಕೆ ಇವಾಗ ಹೊಸದು ಕಟ್ಟಿರೋದು, ಮೊದಲು ಇನ್ನೊಂದು ಹಳೆ ಮನೆ ಇತ್ತು. ಸೊ ಅದನ್ನ ಹೊಡೆದ್ಬಿಟ್ಟು ಎರಡು ಮನೆ ಕಟ್ಟಿದ್ದು. ಸೊ ಬೆಳಿಗ್ಗೆ ಕಾಲೇಜಿಂದ ಮನೆಗೆ ಹೋಗ್ತಾ ಇದ್ದೆ, ವಾಪಸ್ ಬರಬೇಕಂದ್ರೆ ನನ್ನೇ ತಡೀತಾಯಿದ್ರು. ಅಣ್ಣ ಓಡಾಡ್ತೀರಿ ಮನೆಗೆ ಬಂದಿಲ್ಲ? ಹ್ಞೂ, ತಾತ ತುಂಬ ಓಡಾಡ್ತಿದ್ರು ಇಲ್ಲಿ ಸದಾಶಿವ ನಗರ ಸುತ್ತಮುತ್ತನೂ ವಾಕಿಂಗ್ ಹೋಗ್ತಾಯಿದ್ರು ಡೈಲಿ, ಬೆಳಿಗ್ಗೆ ಒಂದ್ಸಲ ರಾತ್ರಿ ಒಂದ್ಸಲ ಮಿಸ್ ಮಾಡಿದೆ ವಾಕ್ ಮಾಡ್ತಾಯಿದ್ರು. ಒಂದು ಪೇಟ ಕಟ್ಕೊಂಡು ಚಿಕ್ಕ ವಯಸ್ಸಲ್ಲಿ ಏನು ಅನ್ಕೊಂಡಿದ್ದೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಂತ ಇದೆಯಲ್ಲ, ಸೊ ನಾನು ಅದು ನಮ್ಮ ರೋಡ್ ಅಂತ ಅನ್ಕೊಂಡಿದ್ದೆ. ಚಿಕ್ಕ ವಯಸ್ಸಲ್ಲಿ ಏನು ಗೊತ್ತಿರುತ್ತೆ, ಅವ್ರೊಂದು ಪ್ರಶ್ನೆ ಕೇಳಿದ್ರೆ ನನಗೆ, ಈ ರೋಡಲ್ಲಿ ಹೋಗ್ತಿರ್ತೀವಿ ಯಾವನಾರ ಸಡನ್ ಆಗಿ ಬಂದ್ಬಿಟ್ಟ, ಏಯ್ ನಿಮ್ಮ ಅಪ್ಪನ ರೋಡ್ ಅಂತಾರೆ, ಏಯ್ ನಮ್ಮ ತಾತನ ರೋಡ್ ಅಂತ ಅವ್ರು ಹೇಳ್ಕೊಂಬೋದಲ್ಲ ಅಂತಿದ್ದ. ಒಡೆ ಒಟ್ಟಿದ್ದೆ, ಅವರು ಸಿನಿಮಾ ಶೂಟ್ ಮಾಡ್ತಾ ಇದ್ವಿ, ಅದರಲ್ಲಿ ಒಂದು ಸೀನ್ ಇದೆ, ಅಲ್ಲಿ ತಾತ ಅವರು ಹೀರೋಯಿನ್ ಬಂದು ಮಾಧವಿಯವರು. ಸೊ ನಾನು ತಾತ ಮಾಧವಿಯವರು ಮೂರು ಜನ ಕೂತಿರ್ತೀವಿ. ಸೊ ಮಾಧವಿ ಅವರು ಬಂದ್ಬಿಟ್ಟು ಏನೋ ಹೇಳ್ಕೊಳ್ತಾ ಇರ್ತಾರೆ, ಅವಾಗ ತಾತ ಎದ್ದೋಗ್ಬಿಡ್ತಾರೆ. ಸೊ ನಾನು ಚಿಕ್ಕ ವಯಸ್ಸಲ್ಲ, ನಾನು ಇಲ್ಲಿ ಕೂತಿದ್ದೀನಿ, ಅವರೇನೋ ಹೇಳ್ತಾ ಇದ್ದಾರೆ, ತಾತ ಎದ್ದೋಗ್ಬಿಟ್ರು, ಅವ್ರು ಇನ್ನೂ ಮಾತಾಡ್ತಿದ್ರು, ಅದನ್ನ ನೋಡೋದು ನಂಗೆ ನಗು ಬಂದ್ಬಿಡ್ತು. ಚಿತ್ರರಂಗ ಅನ್ನೋದು ನಿಮಗೆ ಆಯ್ಕೆ ಆಗಿತ್ತಾ ಅಥವಾ ಮಾಡಲೇಬೇಕು ಅನ್ನೋದಾಗಿತ್ತ? ಮಾಡಲೇಬೇಕಂತ ಯಾವತ್ತೂ ನಮ್ಮ ಮನೇಲಿ ಏನು ಫೋರ್ಸ್ ಇರಲಿಲ್ಲ. ಆಯ್ಕೆ ನಿಮ್ಮದೆ, ನಿಮ್ಮ ಬ್ರದರ್ದು ಯುವರಾಜ ಕಂಠೀರವ, ಎಷ್ಟು ನಿರೀಕ್ಷೆ ಇದೆ ನಿಮಗೆ? ತುಂಬ ತುಂಬ ನಿರೀಕ್ಷೆ ಇದೆ. ಕರ್ನಾಟಕದ ಎಲ್ಲ ಕಡೆ ಎಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ, ಸೊ ಎಲ್ಲ ಭಾಗದವರು ಒಂದೇ ಸಲ ಅವ್ರನ್ನ ಚೂಸ್ ಮಾಡಿದ್ದಾರೆ. ಅಣ್ಣವ್ರ ಫ್ಯಾಮಿಲಿಯಲ್ಲಿ ಎಲ್ಲ ಮದುವೆ ಆದ್ಮೇಲೆ ಚಿತ್ರರಂಗಕ್ಕೆ ಬಂದಿರೋದು. ಮತ್ತೆ ಏನಕ್ಕೆ ಮದುವೆ ಆಗಬೇಕು ಅಂತ? ನಿಮ್ಗೆ ಮದುವೆ ಆಗಿದೆಯಾ? ಈಗ 2 ತಿಂಗಳಾಯ್ತು. ಕ್ವೆಶ್ಚನ್ ಕೇಳ್ತಾರಂತ ಮದುವೆ ಆಗಿದೆ, ಸುಮ್ಮನೆ ಮದುವೆ ಆಗಿದೆ. ನಮ್ದು ಸರಳ ಪ್ರೇಮ ಕತೆ. ಸೂಪರ್. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಅಲರ್ಟ್. ನಾನು ಚಂದನ್, ಪ್ರೆಸೆಂಟ್ ನಾನಿದ್ದೀನಿ ದೊಡ್ಡಮನೆಯ ಅಂಗಳದಲ್ಲಿ. ಕಾರಣ ಇಷ್ಟೇ, ಇದೇ February 9 ರಾಜ್ಯಾದ್ಯಂತ ಬಿಡುಗಡೆಗೆ ಸಿದ್ಧವಾಗಿದೆ ನಮ್ಮ ಸಿಂಪಲ್ ಸುನಿಯವರ ನಿರ್ದೇಶನದ ವಿನಯ್ ರಾಜ್ಕುಮಾರ್ ಅವರು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರ್ತಕ್ಕಂಥ ಒಂದು ಸರಳ ಪ್ರೇಮ ಕತೆ ಸಿನಿಮಾ. ಅದಕ್ಕೆ ಸಂಬಂಧಪಟ್ಟಾಗೆ ಅವ್ರ ಮನೆಯ ಅಂಗಳದಲ್ಲಿ ಒಂದು ಚಿಕ್ಕ ಸಂದರ್ಶನ ನಡೀತಾ ಇದೆ. ಮಧ್ಯದಲ್ಲಿ ಹೀರೋಯಿನ್ ಜಾಯ್ನ್ ಆಗ್ತಾರೆ, ಸದ್ಯಕ್ಕೆ ನಮ್ಮ ಒಂದಷ್ಟು ಮಾತುಕತೆ ಇದ್ದಾವೆ. ಮೊದಲಿಗೆ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಕಾಫಿನ ಆಲ್ರೆಡಿ ಕುಡಿದು ಇಟ್ಬಿಟ್ಟಿದ್ದೀನಪ್ಪ, ಯಾರು ತಪ್ಪು ತಿಳ್ಕೊಬೇಡಿ. ಹೇಗಿದ್ರ ಸರ್? ಚೆನ್ನಾಗಿದ್ದೀನಿ. 9 ರಿಲೀಸ್ಗೆ ರೆಡಿ ಆಗಿದ್ದೀರಿ, ಇನ್ ಜಸ್ಟ್ ಇನ್ನೊಂದು 5-6 ಇದೆ. ಹೈಪ್ ಇದೆಯಾ, ಓಪ್ ಇದೆಯಾ? ಎರಡು ಇದೆ. 9 ರಿಲೀಸು, ಆದರೆ 8 ಎಲ್ಲ ಕಡೆ ಪೇಡ್ ಪ್ರೀಮಿಯರ್ಸ್ಗಳಿದೆ. ಸೊ ಮಲ್ಟಿಪ್ಲೆಕ್ಸಸಲ್ಲಿ ಎಲ್ಲ ಕಡೆ 8 ಶೋಗಳಿದೆ ಸಾಯಂಕಾಲ ಮೇಲೆ. 9 ರಾಜ್ಯಾದ್ಯಂತ ಎಲ್ಲ ಸಿಂಗಲ್ ಸ್ಕ್ರೀನಲ್ಲಿ ಸ್ಟಾರ್ಟ್ ಆಗುತ್ತೆ. ತುಂಬ ಖುಷಿ ಆಗ್ತಿದೆ, ನಂದು ತುಂಬ ವರ್ಷ ಆದ್ಮೇಲೆ ಒಂದು ಮೂವಿ ರಿಲೀಸ್ ಆಗ್ತಿರೋದು, ಅದು ಸಿಂಪಲ್ ಸುನಿ ಅವ್ರ ಜೊತೆ ಆಗ್ತಿದೆ. ಒಂದು ರಾಮ್ ಕಾಮ್ ನನ್ನ ಆ್ಯಕ್ಚುಲಿ ಒಂದು ಫೇವ್ರೇಟ್ ಜಾನು, ಸಿನಿಮಾ ನೋಡೋದಕ್ಕೂ ಆಮೇಲೆ ಆ್ಯಕ್ಟ್ ಮಾಡೋದಕ್ಕೂ. ಸೊ ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತಿದೆ. ತುಂಬ ದಿನದ ನಂತರ ಅನ್ನೋದರಲ್ಲಿ ಒಂದು ಸರ್ಪ್ರೈಸ್ ಇದೆ, ಜೊತೆಗೆ ಒಂದು ಕಾತುರ ಇದೆ. ಯಾಕೆ ಅಂದರೆ ಏನಕ್ಕೆ ಇಷ್ಟು ಟೈಮ್ ಆಯಿತು ಅಂತ, ಅದನ್ನ ಒಂದೊಂದ್ಸರಿ ಎಲ್ಲ ಆಗ್ಬರ್ಬೇಕು ಅಂತ ಹೇಳ್ತಾರಲ್ಲ. ಸೊ ನಂದು ಆಲ್ಮೋಸ್ಟ್ ಈಗ 3 ಮೂವಿಗಳು ಕಂಪ್ಲೀಟ್ ಆಗಿದೆ. ಸೊ ಒಂದು ಸರಳ ಪ್ರೇಮ ಕತೆ, ಪೆಪ್ಪೆ ಅಂದೊಂದಿತ್ತು ಕಾಲ, ಆಮೇಲೆ ಗ್ರಾಮಾಯಣ ಈಗ ಶೂಟಿಂಗ್ ನಡೀತಾ ಇದೆ. ಸೊ ಇದು ಲೇಟೆಸ್ಟ್ ಆ್ಯಕ್ಚುಲಿ ಶೂಟ್ ಮಾಡೋದು ಒಂದು ಸರಳ ಪ್ರೇಮ ಕತೆ, ಬಟ್ ಅದು ರೆಡಿ ಆಯಿತು, ಆಮೇಲೆ ಅದೇ ರಿಲೀಸಿಗೆ ಬಂದಿದೆ. ಬೇಗ ಕಾಲ ಕುಡ್ಕೊಂಡಿದೆ, ಬೇಗ ಕಾಲ ಕುಡ್ಕೊಂಡು ಇದೇ ಬಂದ್ಬಿಟ್ಟಿದೆ. ಸೊ ಖುಷಿ ಆಯ್ತು, ಯಾವ್ದು ಬಂದ್ರೂ ಎಲ್ಲ ನನ್ನ ಮೂವಿನೇ. ಗಡ್ಡ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಲ್ಲ ಸರ್, ನೀವೇ ಫಸ್ಟ್ ಪರ್ಸನ್ ಹೇಳಿದ್ದ. ಎಲ್ಲರೂ ಗಡ್ಡ ಗಡ್ಡ ಹಿಡ್ಕೋ ಗಡ್ಡ ಹಿಡ್ಕೋ ಅಂತ. ಯಾವ್ದಾದ್ರು ಪೋರ್ಷನ್ ಕಂಪ್ಲೀಟ್ ಆಗ್ಬೇಕಾಗಿದೆಯಾ ಸಿನಿಮಾದ? ಗ್ರಾಮಾಯಣ ಶೂಟ್ ಮಾಡ್ತಿದ್ದೀನಲ್ಲ ಅದಕ್ಕೆ. ಸೊ ಗ್ರಾಮಾಯಣ ಇಡೀ ಸಿನಿಮಾಗೆ ಇದೇ ಲುಕ್ ಇದೆ, ಸೊ ಅದಕ್ಕೋಸ್ಕರ ಗಡ್ಡ ಹಿಡ್ಕೊಂಡು ನೋಡೋಣ. ಆಡಿಯನ್ಸ್ಗೆ ಬಿಟ್ಬಿಡ್ತೀನಿ, ಗಡ್ಡ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಎಷ್ಟು ಜನ ಕಮೆಂಟ್ಸ್ ಮಾಡ್ತಾರೆ. ಚೆನ್ನಾಗಿ ಕಾಣಲ್ಲ ಅಂತ ಎಷ್ಟು ಜನ ಕಮೆಂಟ್ ಮಾಡ್ತಾರೆ. ಯಾವ್ದೋ ರಾಜಕುಮಾರದಲ್ಲಿ ಆಯ್ತಲ್ಲ ಸರ್ ಡೈಲಾಗು, ಯಾವ್ದು ದಾಡಿ ನಿಮಗ್ ಸೂಟ್ ಆಗಲ್ಲ, ಸೂಟು ನಿಮಗ್ ಸುಟ್ಟಂಗಿ ಯಾರಿಗೂ ಆಗಲ್ಲ ಅಂತ ಹಂಗೆ ನಾನು ನಿಮ್ಗೊಂಡು ಡೈಲಾಗ್ ಹೇಳಿದೆ. ಓಕೆ, ಒಂದು ಸರಳ ಪ್ರೇಮ ಕತೆ, ಟೈಟ್ಲಲ್ಲಿ ಇಂಟ್ರೆಸ್ಟಿಂಗ್ ಇದೆ. ಏನೋ ಒಂದು ಸಿಂಪಲ್ ಸ್ಟೋರಿ ಥರ ಐತೆ ಗುರು ಅನ್ನೋ ಥರ. ಆಲ್ಮೋಸ್ಟ್ ನಮ್ಮ ಡೈರೆಕ್ಟರ್ ಸಿಂಪಲ್ ಸುನಿ ಅವ್ರದ್ದು ಬಂದ್ರೆ ಒಂದು ಸಿಂಪಲ್ 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 ಅನ್ನೋದೇ ಬರುತ್ತೆ ಅವ್ರಿಗೆ, ಅದಕ್ಕೆ ಅವ್ರಿಗೆ ಕ್ರೆಡಿಟ್ಸ್ ಇದೆ ಸಿಂಪಲ್ ಸುನಿ ಅಂತಾನೆ. ಸೊ ಇದು ಸರಳ ಅನ್ನೋದನ್ನ ನಾವು ಇಂಗ್ಲೀಷ್ ಕನ್ವರ್ಟ್ ಮಾಡ್ಕೊಂಡ್ರೆ ಇಲ್ಲೂ ಸಿಂಪಲ್ ಅಂತಾನೆ ಬಂದ್ಬಿಡುತ್ತೆ. ಕರೆಕ್ಟ್. ಒಂದು ಸರಳ ಪ್ರೇಮ ಕತೆ, ಏನು ಕಂಟೆಂಟು ಅಂಥದ್ದು ಏನಿದೆ? ಸೊ ಇದು ಆ್ಯಕ್ಚುಲಿ ಸುನಿ ಅವರು ಅವರ ಫಸ್ಟ್ ಮೂವಿಗೂ ಒಂದು ಸರಳ ಪ್ರೇಮ ಕತೆ ಅಂತಾನೆ ಇಡ್ಬೇಕು ಅನ್ಕೊಂಡ್ರಂತೆ. ಅದಾದ್ಮೇಲೆ ಸೆಕೆಂಡ್ ಮೂವಿಗೂ ಅದೇ ಇಟ್ಕೊಳ್ಬೇಕಂತ ಇದ್ರಂತೆ. ಆಮೇಲೆ ಚಮಕ್ ಮಾಡ್ಬೇಕಂದ್ರೂ ಇದೇ ಟೈಟಲ್ ಇಟ್ಕೊಂಡು ಮಾಡ್ಬೇಕಂತ ಅನ್ಕೊಂಡಿದ್ದೆ. ಸೊ 10 ಈ ಟೈಟಲ್ ರಿಜಿಸ್ಟರ್ ಮಾಡ್ಕೊಂಡು ಹಂಗೆ ಇಟ್ಕೊಂಡಿದ್ದಾರೆ. ಅದಾದ್ಮೇಲೆ ಈಗ ಒಂದು ಅವ್ರಿಗೆ ಈ ಸ್ಕ್ರಿಪ್ಟ್ ಬಂತು, ಈ ಸ್ಕ್ರಿಪ್ಟ್ಗೆ ಆ್ಯಪ್ಟ್ ಅಂತ
ಅನ್ಕೊಂಡ್ರು ಈ ಏನೋ ಈ ಟೈಟ್ಲು. ಆಮೇಲೆ ನನ್ನ ಹತ್ರನೂ ಅಂತ ಕೇಳಿದ್ರು, ನಾನು ನಿಮ್ಗೆ ಇಷ್ಟ ಇದ್ರೆ ಅದನ್ನೇ ಮಾಡೋಣ ಅಂತ. ಅದೇ ನಮ್ಮ ಟೈಟ್ಲಲ್ಲಿ ನೋಡಿದ್ರೆ ನಿಮ್ಗೆ ಒಂದು ವಿರಳ ಪ್ರೇಮಕತೆ ಅಂತ ಬರೆದ್ಬಿಟ್ಟು ವಿನ ಸ್ಕ್ರಾಚ್ ಮಾಡಿ ಸರಳ ಪ್ರೇಮಕತೆ ಅಂತ ಇದೆ. ಸೊ ಇದರಲ್ಲಿ ಏನಂದ್ರೆ ತುಂಬಾ ಟ್ವಿಸ್ಟ್ ಅಂಡ್ ತುಂಬಾ ಟರ್ನ್ಸ್ ಇದೆ. ಇದೊಂದು ಒಳ್ಳೆ ರಾಮ್ಕಾಮ್ ಆದ್ರೇನು ಕೊನೆವರೆಗೂ ಒಂದು ಕಾತುರ ಇದೆ, ಏನಾಗುತ್ತೆ ಅಂತ ಒಂದು ಕಾತುರ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಎಲ್ಲರೂ ಹೇಳ್ತಾರಲ್ಲ ಲೈಫಲ್ಲಿ ತುಂಬ ಯೋಚನೆ ಮಾಡಿದ್ರೆ ಅದು ವಿರಳವಾಗಿರುತ್ತೆ, ಯೋಚನೆ ಕಮ್ಮಿ ಮಾಡಿದ್ರೆ ಸರಳವಾಗಿರುತ್ತೆ ಅಂತ. ಸೊ ನಮ್ಮ ಸಿನಿಮಾನೂ ಅದೇ ಥರ. ಇಬ್ರು ಹೀರೋನ್ ಇದ್ದಾರೆ, ಇಬ್ರು ಹೀರೋನ್ ಅಲ್ಲಿ ಒಬ್ರು ಬಂದು ಸ್ವಾದಿಷ್ಟ ಅಂತ, ಸೊ ತಮಿಳಲ್ಲಿ ವಿಕ್ರಮ್ ಸಿನಿಮಾ ಇದೆಯಲ್ಲ ಸೊ ಅದ್ರಲ್ಲಿ ಮಾಡಿದ್ರು. ಇನ್ನೊಬ್ರು ಬಂದು ಮಲ್ಲಿಕಾ ಸಿಂಗ್ ಅಂತ, ಎಲ್ಲಾರು ರಾಧೆ ರಾಧೆ ಅಂತಾರಲ್ಲ, ಸೊ ಅವರು ರಾಧೆ ರಾಧೆ. ಸೊ ತುಂಬಾ ಚೆನ್ನಾಗಿತ್ತು ಅವರಿಬ್ರು ಜೊತೆ ಶೂಟ್ ಮಾಡಕ್ಕೆ. ಸ್ವಾದಿಷ್ಟ ಅವರು ಚೆನ್ನೈಲಿ ಇದ್ರು, ಅವ್ರು ಕನ್ನಡದವರು, ಕನ್ನಡದವರೇನೆ ಕನ್ನಡ ಮಾತಾಡ್ತಾರೆ, ಬಟ್ ಅಲ್ಲಿ ಸೆಟ್ಲ್ ಆಗಿರೋದು. ಓಕೆ. ಸೊ ಚೆನ್ನಾಗಿತ್ತು ಶೂಟ್ ಇಬ್ರು ಜೊತೆ ಮಾಡಕ್ಕೆ. 2023 ಪ್ಲಾನ್ ಆಗಿದೆ ಇದು, ಒಂದು ಸರಳ ಪ್ರೇಮ ಕತೆ ಇದು. ಯಾವುದು ಈ ಸಿನಿಮಾದು ರಿಲೀಸ್? ಅಲ್ಲ, ಪ್ಲಾನ್ ಆಗಿದ್ದು ಅಂತಂದ್ರೆ ಕತೆ ಕೇಳೋದಾಗಿರ್ಬೋದು. ಆತರ ಆಲ್ಮೋಸ್ಟ್ ಒಂದು 4-5 months ಅಲ್ಲಿ ಶೂಟೇ ಮುಗಿಸ್ಬಿಟ್ಟು ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಇನ್ನೊಂದು 3-4 months ಆಗಿ ವರ್ಷದಿಂದ ನಡೆದಿದ್ದೀರಾ. ಇಷ್ಟೊಂದು 3-4 ಸಿನಿಮಾ ರಿಲೀಸ್ ಆಗೋಗಿತ್ತಿಲ್ಲ ಸರ್ ನೀವು? ಈಗ ಇದೆಯಲ್ಲ 3-4 ಸಿನಿಮಾ ಬ್ಯಾಕ್ ಟು ಬ್ಯಾಕ್, ಈಗ ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ಎಲ್ಲ ರಿಲೀಸ್ ಈ ವರ್ಷನೇ. ಜಸ್ ಸರ್, ಒಂದು ದೊಡ್ಡ ಕಂಬ್ಯಾಕ್ಸ್ ಇಲ್ಲಿ ನಿಮಗೆ, ಆ್ಯಂಡ್ ಒಂದಷ್ಟು ಕ್ವಶನ್ಸ್ ಕೇಳಿದ್ದಾವೆ. ಹೇಳಿ, ಹೇಗಿದೆ ಸರ್ ಈ ವಾತಾವರಣ, ಮನೆಯ ಅಂಗಳ ನಿಮಗೆ? ಮನೆ ಬಂದು ಮನೆನೇ ಅಲ್ಲ. ಅಲ್ಲ, ಎಷ್ಟೋ ಜನ ಕನಸು ಆಚೆ ಕಡೆ ಹೋಗ್ತಿರ್ತಾರೆ, ಏ ಅಣ್ಣವ್ರ ಮನೆ, ಪುಸರ್ ಮನೆ, ಅಟ್ ಲೀಸ್ಟ್ ಅಲ್ಲಿ ಹೋಗಿ ಒಂದು ಫೋಟೋ ತೆಗೆಸ್ಕೊಂಬರ್ಬೇಕು, ಅಥವಾ ಅವ್ರ ಬರ್ತ್ಡೇಗೆ ಹೋಗ್ಬಿಟ್ಟು ಒಂದು ವಿಶ್ ಮಾಡಬೇಕು, ಈ ರೀತಿ ಖುಷಿ ಇರುತ್ತೆ. ಅಂತಾರ ನೀವು ಪ್ರತಿದಿನ ಜೀವಿಸ್ತಾ ಇದ್ದೀರಾ, ಹೇಗಿದೆ ನಿಮಗೆ? ಆಲ್ಮೋಸ್ಟ್ ನಾನು ಹುಟ್ಟಿದಾಗ ಈ ಮನೆಗೆ ಶಿಫ್ಟ್ ಆಗಿದ್ದು. ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ಚೆನ್ನೈಯಲ್ಲಿದ್ದರು. ಸೊ ನಾನು ಹುಟ್ಟಿದ್ದು 89 ಅಲ್ಲಿ. ಸೊ ಎಲ್ಲ ಅವಾಗ ಈ ಮನೆಗೆ ಶಿಫ್ಟ್ ಆಗಿತ್ತು. ಇದು ಇವಾಗ ಹೊಸದ್ ಕಟ್ಟಿರೋದು, ಮೊದಲು ಇನ್ನೂ ಒಂದು ಹಳೆ ಮನೆ ಇತ್ತು. ಸೊ ಅದನ್ನ ಹೊಡೆದ್ಬಿಟ್ಟು 2 ಮನೆ ಕಟ್ಟಿದ್ದು. ಸೊ ತುಂಬ ಖುಷಿ ಆಯ್ತು ಈ ಮನೆ. ಸೊ ಚೈಲ್ಡ್ಹುಡ್ ಎಲ್ಲರೂ ಜ್ಞಾಪಕಕ್ಕೆ ಬರ್ತಾರೆ, ಅಜ್ಜಿ, ತಾತ, ಚಿಕ್ಕಪ್ಪ, ಆಮೇಲೆ ಚಿಕ್ಕಪ್ಪನ ಬರ್ತ್ಡೇಗಳು, ತಾತನ ಬರ್ತ್ಡೇಗಳು, ತುಂಬ ಖುಷಿ ಆಗುತ್ತೆ. ಮೊದಲೆಲ್ಲ ಹೆಂಗಿತ್ತಂದ್ರೆ, ಈಗ ನೀವು ಹೇಳ್ತಾ ಇದ್ರೆ ಜನ ಬಂದು ಆಚೆ ಕಾಯ್ತಾ ಇರ್ತಾರೆ ಅಂತ, ನಮ್ಮ ಮನೇಲಿ ಯಾವಾಗಲೂ ಪೊಲೀಸ್ ಸೆಕ್ಯೂರಿಟಿ ಇರ್ತಾಯಿದ್ರು ತಾತನಿಗೆ. ಆಮೇಲೆ ಇವರು ವಾಚ್ಮೆನ್ಗಳು ಚೇಂಜ್ ಆಗ್ತಾಯಿದ್ರು. ಸೊ ಬೆಳಿಗ್ಗೆ ಕಾಲೇಜ್ಗೆ ಹೋದಾಗ ಒಬ್ರು ಇರ್ತಾಯಿದ್ರು, ಕಾಲೇಜಿಂದ ಬರಬೇಕಂದ್ರೆ ಇನ್ನೊಬ್ರು ಇರ್ತಾರೆ. ಡ್ಯೂಟಿ ಶಿಫ್ಟ್, ಅದು ಡ್ಯೂಟಿ ಶಿಫ್ಟ್. ಓಕೆ. ಸೊ ಬೆಳಿಗ್ಗೆ ಕಾಲೇಜಿಂದ ಮನೆಗೆ ಹೋಗ್ತಾಯಿದ್ದೆ, ವಾಪಸ್ ಬರಬೇಕಂದ್ರೆ ನನ್ನೇ ತಡೀತಾಯಿದ್ರು. ಓ, ನನ್ನೇ ಹೋಗ್ಬಿಡಲ್ಲ ಅಂತ. ಅವೇ ನಾನು ಒಳಗಡೆ ಯಾರಿಗಾರ ಫೋನ್ ಮಾಡಿ ಆಚೆ ಇದ್ದೀನಿ ಕರ್ಕೊಳ್ಳಿ ನಾನು ಒಳಗಡೆ ಅಂತ ನಮ್ಮ ಮನೆಗೆ ನಾನೇ ಫೋನ್ ಮಾಡಿ ಹೋಗ್ಬೇಕಾಯ್ತು. ಫೀಲ್ ಲೈಕ್ ಹೆಂಗೆ ಅಂದರೆ KGF ಒಂದು ಸೀನ್ ಆಯ್ತಲ್ಲ, ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ಗಳೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಗರುಡಂದೇನೋ ಪ್ರತಿಮೆದ ಒಂದು ಅನಾವರಣ ಮಾಡೋ ಸೀನ್ ಇರುತ್ತಲ್ಲ, ತಡಿತಾ ಇರ್ತಾರಲ್ಲ, ನಮ್ಮನೆ ತಡಿತಾರ ಅವರು, ಅಂತ ನೀವು ಫೀಲ್ ಆಗ್ತಿರುತ್ತೆ. ಕಾರಣ ಸೆಕ್ಯೂರಿಟಿ, ಭದ್ರತೆ. ಅಣ್ಣ ಓಡಾಡ್ತೀರಿ ಮನೆಗೆ ಬಂದಿಲ್ಲ? ಹ್ಞೂ, ತಾತ ತುಂಬ ಓಡಾಡ್ತಿದ್ರು ಇಲ್ಲಿ ಸದಾಶಿವ ನಗರ ಸುತ್ತಮುತ್ತಾನು ವಾಕಿಂಗ್ ಹೋಗ್ತಾಯಿದ್ರು ಡೈಲಿ, ಬೆಳಿಗ್ಗೆ ಒಂದ್ಸಲಿ, ರಾತ್ರಿ ಒಂದ್ಸಲಿ, ಮಿಸ್ ಮಾಡದೆ ವಾಕ್ ಮಾಡ್ತಾ ಇದ್ರು. ಒಂದು ಪೀಠ ಕಟ್ಕೊಂಡು ಓಡಾಡ್ತಿದ್ರಾ ಅಂದ್ರೆ ಕವರ್ ಮಾಡ್ಕೊಂಡು ಏನಾದ್ರು ಗೊತ್ತಾಗ್ಬಾರ್ದು ಅಂತ ಓಡಾಡ್ತಿದ್ರು? ಇಲ್ಲ, ತಲೆಗೆ ಒಂದು ಪೇಟೆ ಕಟ್ಕೊಂತಾ ಇದ್ರು, ಆಮೇಲೆ ಇಲ್ಲೇ ವಾಕಿಂಗ್ ಮಾಡ್ತಾ ಇದ್ರು. ಜನ ರೆಕಗ್ನೈಸ್ ಆಗ್ತಿದ್ರು? ರಾತ್ರಿ ಹೊತ್ತಲ್ಲ, ಅಷ್ಟು ಜನ ಇರ್ತಾ ಇರ್ಲಿಲ್ಲ. ಸೊ ರೆಕಗ್ನೈಸ್ ಮಾಡಿದ್ರೆ ತಾತ ನೋಡಿದ್ರೆ ಇದೇ ಸರೌಂಡಿಂಗ್ ಓಡಾಡಿದಾರೆ, ಇದೇ ಸರೌಂಡಿಂಗ್ ತುಂಬಾ ಓಡಾಡಿದ್ರು. ನೋಡಿದ ತಕ್ಷಣ ನಮಸ್ಕಾರ ಮಾಡಿ, ಅವಾಗ ಅಂದ್ರೆ ಜಾಸ್ತಿ ಫೋನ್ ಸೆಲ್ಫಿ ಇರ್ತಾ ಇರ್ಲಿಲ್ಲ, ಇದ್ದಿದ್ರೆ ಪಾಪ ಅವ್ರು ಆಚೆಗೆ ಬರ್ತಿರ್ಲಿಲ್ಲ ಸಡನ್. ಸೊ ಅದಕ್ಕೆ ಅವ್ರ ಹಂಗೆ ಯಾರೇ ನೋಡಿದ್ರೇನು ಏನು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ, ವಾಕ್ ಮಾಡ್ತಿದಾರೆ ಅಂದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ರು ಅಷ್ಟೇ. ಈ ವರೇನ್ ಮಲೆಯಿಂದ ಒಂಚೂರು ಹಿಂದಕ್ಕೆ ಬಂದ್ರೆ ಪದ್ಮವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತ ಒಂದೈತೆ. ಈಗ ನಮ್ಗೆ ಎಕ್ಸಾಂಪಲ್ಲು, ನಮ್ಮ ಫ್ರೆಂಡ್ಸ್ಗಳದ್ದು ಯಾರಾದ್ರು ಏನೋ ಸಾಧಕರು ಅಂತ ಏನಾದ್ರು ಒಂದು ಫೋಟೋ ಹಾಕಿದ್ರೆ ಅಥವಾ ಹಿಂದೆ ಏನಾದ್ರು ಒಂದು ಸಿಕ್ಕರೆ ರೋಡಲ್ಲಿ, ಅಯ್ಯ ನನ್ನ ಫ್ರೆಂಡು ಮಗ ಅಂತ ಒಂದು ಪ್ರೌಡ್ ಫೀಲ್ ಆಗುತ್ತೆ. ನಿಮಗೆ ತಾತವರಾಗಿರ್ಬೋದು ಅಥವಾ ಅಪ್ಪುಸರಾಗಿರ್ಬೋದು, ಇತ್ತೀಚೆಗೆ ಅಪ್ಪುಸರ್ಗಳ ಹೆಸರುಗಳು ತುಂಬ ರಸ್ತೆಗಳಲ್ಲೆಲ್ಲ ಹಾಕಿದ್ದಾರೆ, ಅಭಿಮಾನ, ಅವೆಲ್ಲ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ ಪರ್ಸ್ನಲಿ? ಹೋಗ್ತಾ ಇರ್ತೀರಿ ಎಲ್ಲೋ? ಇಲ್ಲ, ನಾನು ಚಿಕ್ಕ ವಯಸ್ಸಲ್ಲಿ ಏನು ಅನ್ಕೊಂಡಿದ್ದೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಂತ ಇದೆಯಲ್ಲ, ಸೊ ನಾನದು ನಮ್ಮ ರೋಡ್ ಅಂತ ಅನ್ಕೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿ. ಏನು ಗೊತ್ತಿರುತ್ತೆ, ಅವನೊಂದು ಪ್ರಶ್ನೆ ಕೇಳಿದ ನನಗೆ, ಈ ರೋಡಲ್ಲಿ ಹೋಗ್ತಾ ಇರ್ತೀವಿ ಯಾವನಾರ ಸಡನ್ ಆಗಿ ಬಂದ್ಬಿಟ್ಟ, ಏಯ್ ನಿಮ್ಮ ಅಪ್ಪನ ರೋಡ್ ಅಂತಾರೆ, ಏಯ್ ನಮ್ಮ ತಾತನ ರೋಡ್ ಅಂತ ಅವ್ರು ಹೇಳ್ಕೊಂಬೋದಲ್ಲ ಅಂತಿದ್ದ. ಸೊ ಅವಾಗ ಹಂಗ ಅನ್ಕೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿ. ಆಮೇಲೆ ಗೊತ್ತಾಯ್ತು ತಾತನ ಹೆಸರಲ್ಲಿ ಅವ್ರನ್ನ ಇಷ್ಟಪಟ್ಟು ಅವ್ರ ಅಭಿಮಾನದಿಂದ ಒಂದು ರೋಡ್ಗೆ ಹೆಸರಿತ್ತಿರ್ತಾರಂತ. ಅವ್ರು ತುಂಬ ಹೆಮ್ಮೆ ಅನಿಸುತ್ತೆ, ತುಂಬ ಪ್ರೌಡ್ ಅನಿಸುತ್ತೆ, ತುಂಬ ಖುಷಿ ಅನಿಸುತ್ತೆ. ಅದೆಲ್ಲ ಥ್ಯಾಂಕ್ಸ್ ನಮ್ಮ ಅಭಿಮಾನಿಗಳಿಗೆ ಹೇಳಬೇಕು. ಸೊ ಅವರು ನಮ್ಮನ್ನ
ಎದೆ ಒಳಗಡೆ ಇಟ್ಕೊಂಡಿದ್ದಾರೆ, ಅದಕ್ಕೆ ಎಲ್ಲ ಕಡೆ ನಮ್ಮ ಹೆಸರುಗಳಿದೆ ಅಂತ. ನಮ್ಮ ಫ್ಯಾಮಿಲಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಒಂದು ಸರಳ ಪ್ರೇಮಗತಿಯಲ್ಲಿ. ಹಾ, ತಂದೆಯವರು ಈ ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್ ಮಾಡಿದ್ದಾರೆ. ಲಾಸ್ಟಲ್ಲಿ ಬಂದಿದ್ದಾರೆ, ಲಾಸ್ಟಲ್ಲಿ ಒಂದು ಸೀನ್ ಬರುತ್ತೆ, ಸೊ ಅದರಲ್ಲಿದ್ದಾರೆ. ಬಟ್ ನಾವಿಬ್ರು ಒಟ್ಟಿಗೆ ಮಾಡಿಲ್ಲ, ಅವ್ರದೇ ಸಪ್ರೇಟ್ ಸೀನ್ ಇದೆ ಸಿನಿಮಾದಲ್ಲಿ. ಇಬ್ಬರು ಒಟ್ಟಿಗೆ ಈ ಸಿನಿಮಾನೇ ಫಸ್ಟಾ? ಇಲ್ಲ, ನಾನು ಫಸ್ಟ್ ಸಿನಿಮಾ ಅವ್ರ ಜೊತೆ ಮಾಡಿದ್ದು ನಾವಿಬ್ಬರು ನಮಗಿಬ್ಬರು. ಚಿಕ್ಕ ಚೈಲ್ಡ್ಹುಡ್ ನಾನು ಬಯೋಗ್ರಫಿ ಚೆಕ್ ಮಾಡಿದ್ರೆ ನಿಮ್ದು 1990 ಸಮಥಿಂಗ್ ಅಲ್ಲಿಂದನೂ ಬರ್ತವೆ. ಓಮಲ್ಲೂ ಯಾವುದೋ ಒಂದು ಕ್ಯಾರೆಕ್ಟರ್, ಓಮಲ್ಲಿ ನಾವಿಬ್ಬರು ನಮಗಿಬ್ಬರು, ಅನುರಾಗದ ಅಲೆಗಳು, ಆಮೇಲೆ ತಾತನ್ ಜೊತೆ ಒಡೆ ಹುಟ್ಟಿದವರು, ಆಮೇಲೆ ದೊಡಪ್ಪನ ಜೊತೆ ಹೃದಯ ಹೃದಯ, ಅವಾಗೆಲ್ಲ ಆಕ್ಟಿಂಗ್ ಮಾಡಿಸ್ತಾರೆ ಅಂತ ಅನಿಸ್ತಿತ್ತ ಅಥವಾ ಹೇಳ್ಕೊಡ್ತಾರೆ ನಿಮಗೆ ಮಾಡ್ಬೇಕು ಅಂತ ಅನ್ಸದ? ಇಲ್ಲ, ಒಂದ್ಸಲ ಏನಾಯ್ತಂದ್ರೆ ಒಡೆ ಹುಟ್ಟಿದವರು ಸಿನಿಮಾ ಶೂಟ್ ಮಾಡ್ತಾ ಇದ್ವಿ, ಅದರಲ್ಲಿ ಒಂದು ಸೀನ್ ಇದೆ, ಅಲ್ಲಿ ತಾತ ಅವರು, ಹೀರೋಯಿನ್ ಬಂದು ಮಾಧವಿಯವರು. ಸೊ ನಾನು, ತಾತ, ಮಾಧವಿಯವರು ಮೂರು ಜನ ಕೂತಿರ್ತೀವಿ. ಸೊ ಮಾಧವಿ ಅವರು ಬಂದ್ಬಿಟ್ಟು ಏನೋ ಹೇಳ್ಕೊಳ್ತಾ ಇರ್ತಾರೆ, ಅವಾಗ ತಾತ ಎದ್ದೋಗ್ಬಿಡ್ತಾರೆ. ಸೊ ನಾನು ಚಿಕ್ಕ ವಯಸ್ಸಲ್ಲ, ನಾನು ಇಲ್ಲಿ ಕೂತಿದ್ದೀನಿ, ಅವ್ರು ಏನೋ ಹೇಳ್ತಾ ಇದ್ದಾರೆ, ತಾತ ಎದ್ದೋಗ್ಬಿಟ್ರು, ಅವ್ರು ಇನ್ನೂ ಮಾತಾಡ್ತಿದ್ರು, ಅದನ್ನ ನೋಡೋ ನಂಗೆ ನಗು ಬಂದ್ಬಿಡ್ತು. ಸೊ ಆ್ಯಕ್ಚುಲಿ ಸಿನಿಮಾಲೂ ಹಂಗೆ ಇದೆ. ತುಂಬ ಖುಷಿ ಆಯಿತು ನಿಮ್ಮನ್ನು ಮೀಟ್ ಮಾಡಿ. ಸರ್, ರೆಸ್ಪಾನ್ಸಿಬಿಲಿಟಿ ಯಾವ ರೀತಿ ಇದೆ ಸರ್ ನಿಮ್ಮ ಹೆಗಲ ಮೇಲೆ, ಜವಾಬ್ದಾರಿಗಳು? ಜವಾಬ್ದಾರಿ ನಮ್ಮ ಮನೆಯಲ್ಲಿ ಇಲ್ಲ ಎಲ್ಲರೂ ಒಂದೇ ಹೇಳೋದು, ಒಳ್ಳೆ ಮನುಷ್ಯನಾಗಿರ್ಬೇಕು ಅಂತ. ಸೊ ಒಂದು ಬಿಹೇವಿಯರ್ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಅದು ಮೋಸ್ಟ್ ಇಂಪಾರ್ಟೆಂಟ್. ಒಳ್ಳೆ ವ್ಯಕ್ತಿ ಆಗಿದ್ದರೆ ಎಲ್ಲ ಅದಾಗದೇ ಆಗುತ್ತೆ ಅಂತ. ಸೊ ಅದೊಂದೇ ರೆಸ್ಪಾನ್ಸಿಬಿಲಿಟಿ ಅನಿಸುತ್ತೆ, ಬೇರೆ ಆ ಥರ ಏನು ದೊಡ್ಡ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಮೇನ್ ರೆಸ್ಪಾನ್ಸಿಬಿಲಿಟಿ ಅಂತೂ ಒಳ್ಳೆ ಮನುಷ್ಯನಾಗಿರ್ಬೇಕು, ಒಂದು ಒಳ್ಳೆ ಎಕ್ಸಾಂಪಲ್ ಆಗಿರಬೇಕು. ಅಪ್ಪು ಸರ್ನ ಡೈಲಿ ಮೀಟ್ ಮಾಡ್ತೀರಾ? ಖಂಡಿತ, ಡೈಲಿ ಡೈಲಿ. ಚಿಕ್ಕಪ್ಪ ಅಂತ ಕರಿತೀರಿ? ಚಿಕ್ಕಪ್ಪ ಅಂತ ಕರಿತೀವಿ. ವಿನು, ವಿನು, ವಿನು ಡೈಲಿ ಮಿಸ್ ಮಾಡದೆ ಮೀಟ್ ಮಾಡ್ತಿದ್ದೆ. ಏನಾದರೂ ಅವರ ಜೀವನದಲ್ಲಿ ಇಲ್ಲಿ ತನಕ ನಿಮಗೆ ಒಂದು ಮೆಸೇಜ್ ಅಂತ ಅಥವಾ ಹಿಂಗಿರಬೇಕು ಅಂತ ಹೇಳ್ಕೊಟ್ಟಿದ್ರೆ, ಅವರಿಂದ ಒಂದು ಕಲ್ತಿರುವಂಥ ಸಂದೇಶ ತುಂಬ ಇದೆ. ಒಂದು ವಿಷಯ ಏನಂದರೆ, ನಾವು ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಬೇರೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೋದು ಅಂತ. ಅಂದರೆ ಅದಕ್ಕಿಂತ ಹೆಂಗೆ ಹೇಳಬೇಕು ಅಂದರೆ, ನಾವು ಖುಷಿಯಾಗಿದ್ರೇ ಇನ್ನೊಬ್ಬರನ್ನ ಖುಷಿ ಪಡೋಕ್ಕೆ ಸಾಧ್ಯ ಅಂತ. ಸೊ ಅದೊಂದು ವಿಷಯ ಅವರಿಂದ ಕಲಿತೆ. ಅಭಿಮಾನಿಗಳು ನಿರೀಕ್ಷೆ ಮಾಡ್ತಿದ್ದಾರೆ ಹಿಂಗೆ ಇರಬೇಕು, ಹಿಂಗೆ ಇಂಥ ಸಿನಿಮಾನೇ ಕೊಡ್ತಾರೆ, ನಮ್ಮನ್ನು ಹಿಂಗೆ ಎಂಟರ್ಟೈನ್ ಮಾಡ್ತಾರೆ ಅಂತ. ಏನು ಹೇಳ್ತೀರಿ ಅವರಿಗೆ? ಅಂದರೆ ಅಂದರೆ ಅವರು ಆರ್ಡರ್ ಮಾಡೇ ತಗೊಳ್ತಾರೆ ನಿಮ್ಮ ಹತ್ರ, ಅದು ಪ್ರೀತಿ. ಕರೆಕ್ಟ್. ಈಗ ನಾನು ಯಾವುದು ಆ್ಯಕ್ಷನ್ ಮೂವಿ ಮಾಡ್ತಾನೇ ಇರಲಿಲ್ಲ. ಸೊ ಎಲ್ಲ ಈ ಥರ ಲವ್ ಸ್ಟೋರಿಗಳೇ ಜಾಸ್ತಿ ಮಾಡಿರೋದು, ಇಲ್ಲ ಎಕ್ಸ್ಪೆರಿಮೆಂಟಲ್ ಮೂವಿಗಳು ಮಾಡಿದ್ದೆ. ಸೊ ಪ್ರತಿ ಸಲ ಕೇಳ್ತಾ ಇದ್ರು, ಒಂದಿನ ಆ್ಯಕ್ಷನ್ ಮೂವಿ ಮಾಡಿ, ಆ್ಯಕ್ಷನ್ ಮೂವಿ ಮಾಡಿ, ಆ್ಯಕ್ಷನ್ ಮೂವಿ ಮಾಡಿ ಅಂತ. ಸೊ ಅದಕ್ಕೆ ಅವ್ರಿಗೋಸ್ಕರ ನೆಕ್ಸ್ಟ್ ಪೆಪ್ಪೆ ಅಂತ ಒಂದು ಆ್ಯಕ್ಷನ್ ಮೂವಿ ಮಾಡಿದೆ, ಮುಗಿಸಿದ್ದೀನಿ. ಪಕ್ಕಾ ಆ್ಯಕ್ಷನ್ ಮೂವಿ ಅದು, ಪಕ್ಕಾ ಆ್ಯಕ್ಷನ್ ಮೂವಿ. ಸೊ ಅದು ರಿಲೀಸ್ ಆಗ್ತಿದೆ. ಸೊ ಏನಾದರೂ ಲಾಸ್ಟಲ್ಲಿ ಕೊನೆಗೆ ನೋಡೋರು ಸಿನಿಮಾ ಬಂದ್ಬಿಟ್ಟು ಅಭಿಮಾನಿಗಳೇ. ಸೊ ಅದಕ್ಕೆ ನೆಕ್ಸ್ಟ್ ಆ್ಯಕ್ಷನ್ ಮೂವಿ ಅವ್ರಿಗೋಸ್ಕರ ಪೆಪ್ಪೆ ಅಂತ. ಚಿತ್ರರಂಗ ಅನ್ನೋದು ನಿಮಗೆ ಆಯ್ಕೆ ಆಗಿತ್ತಾ ಅಥವಾ ಮಾಡಲೇಬೇಕು ಅನ್ನೋದಾಗಿತ್ತ? ಇದು ಆಯ್ಕೆ ಅನಿಸುತ್ತೆ. ಮಾಡಲೇಬೇಕಂತ ಯಾವತ್ತೂ ನಮ್ಮ ಮನೇಲಿ ಏನು ಫೋರ್ಸ್ ಇರಲಿಲ್ಲ. ಆಯ್ಕೆ ನಿಮ್ಮದೇ? ನಮ್ಮದೇ ಆಯ್ಕೆ. ಆಮೇಲೆ ಆಮೇಲೆ ಅದೇನಂದರೆ, ಚಿಕ್ಕ ವಯಸ್ಸಿಂದ ನಾವು ಇದೇ ವಾತಾವರಣದಲ್ಲಿ ಬೆಳೆದಿದ್ದಲ್ಲ. ಅಂದರೆ ಚಿಕ್ಕ ವಯಸ್ಸಲ್ಲಿ ಆಚೆ ಹೋಗೋದಂದ್ರೆ ಶೂಟಿಂಗ್ ಹೋಗ್ತಾಯಿದ್ವಿ, ಕಾಳ ಕಲಿಯೋದಂದ್ರೆ ಶೂಟಿಂಗ್ ಹೋಗ್ತಾಯಿದ್ವಿ. ಆಮೇಲೆ ಈಗ ನಮ್ಮ ಏನೇ ಶೂಟ್ ನಡೀತಾ ಇರಲಿ, ಅಲ್ಲಿರೋ ಟೆಕ್ನಿಷಿಯನ್ಸ್ ಎಲ್ಲ ಅವ್ರನ್ನೆಲ್ಲ ಒಂದು 15-20 ವರ್ಷದಿಂದ ನೋಡ್ಕೊಂಡು ಬಂದಿರೋದು. ಸೊ ಅದೊಂದು ಸಬ್ಕಾನ್ಷಿಯಸಲ್ಲೂ ಆ್ಯಕ್ಟರ್ ಆಗಬೇಕು, ಇಲ್ಲ ಆ್ಯಕ್ಟರ್ಗಿಂತ ಅಟ್ಲೀಸ್ಟ್ ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಅಂತ ಯಾವಾಗಲೂ ತಲೆಯಲ್ಲಿತ್ತು. ಸೊ ನನಗೆ ಆ್ಯಕ್ಟಿಂಗ್ ಆಗುವಂತು, ಸೊ ಆ್ಯಕ್ಟಿಂಗ್ ಮಾಡಿದೆ. ಕತೆ ಯಾವ ಥರ ಕತೆಗಳು ಬೇಗ ಒಪ್ಕೊಳ್ತೀರಾ, ಅಂದರೆ ಇಂಪ್ರೆಸ್ ಆಗುತ್ತೆ ನನಗೆ ಕೇಳಿದ ತಕ್ಷಣವೇ ಅನ್ನೋ ಥರ? ಅಂದರೆ ನಂಗೆ ಹೆಂಗಂದ್ರೆ, ಒಂದು ಕತೆ ಕೇಳಿದ ತಕ್ಷಣ ಒಂದು ನಾನೊಬ್ಬರು ನರೇಟ್ ಮಾಡ್ತಾರಲ್ಲ ಸ್ಟೋರಿನ, ನಾನು ಅಷ್ಟೇ ಈಸಿಯಾಗಿ ಇನ್ನೊಬ್ರಿಗೆ ನರೇಟ್ ಮಾಡಬೇಕು. ಆಮೇಲೆ ಒಂದು ಆ ಸ್ಟೋರಿ ಕಾಡಬೇಕು, ಸ್ಟೋರಿಗಿಂತ ಸ್ಟೋರಿಯಲ್ಲಿರೋ ಒಂದು 4-5 ಸೀನು ತುಂಬ ಕಾಡ್ತಾ ಇರಬೇಕು. ಆಮೇಲೆ ಎಕ್ಸೈಟ್ ಮಾಡಬೇಕು ನನಗೂ ಆ್ಯಕ್ಟ್ ಮಾಡೋಕ್ಕೆ. ಸೊ ಅಂಥ ಕತೆಗಳನ್ನ ಚೂಸ್ ಮಾಡ್ಕೊತೀನಿ. ಆ್ಯಕ್ಟಿಂಗ್ ಜೊತೆಗೆ ಬೇರೆ ಬೇರೆ ಏನಾದರೂ ಇನ್ನೂ ಟ್ಯಾಲೆಂಟ್ಸ್ ಇದೆ ಇದರಲ್ಲೂ ನಾನು ತೋರಿಸ್ಕೊಬೇಕು ಅನ್ನೋಂಥದ್ದು ಏನು ಆಸೆ ಇದೆ? ಆ ಥರ ಆಸೆ ಇಲ್ಲ ಈಗ ಸದ್ಯಕ್ಕೆ. ಆ್ಯಕ್ಟಿಂಗ್ ಯಾವ್ದಾದ್ರು ಒಂದು ಕತೆ ನನ್ನ ಮೈಂಡಲ್ಲಿ ಉಟ್ಕೊಂಡಿದೆ, ಇದು ನಾನು ಬರಿಬೇಕು? ಇಲ್ಲ, ನಷ್ಟು ಬರಹಗಾರ ಅಲ್ಲ ನಾನು. ಆ್ಯಕ್ಟಿಂಗ್ ಮಾಡೋಕ್ಕೆ ಇಷ್ಟ ಈಗ ಸದ್ಯಕ್ಕೆ. ಮುಂದೆ ಸಿನಿಮಾಲ್ ಅಂದರೆ ಪ್ರೊಡ್ಯೂಸ್ ಮಾಡಿದೆ, ಒಂದು ಪ್ರೊಡಕ್ಷನ್ ಮಾಡೋಣ ಆ ಥರ ಆಸೆ. ಮೊನ್ನೆ ಯಾವುದೋ ರೀಸೆಂಟಾಗಿ ನಾನು ಹಿಂಗೆ ಒಂದು ಸರಳ ಪ್ರೇಮಕತೆ ಅಂತ ಸೃಷ್ಟಿಕೊಟ್ಟೆ ಯೂಟ್ಯೂಬಲ್ಲಿ, ಯಾವುದೋ ಒಂದು ವಿಡಿಯೋ ಬಂತು. ಏನು? ಆ ಅಣ್ಣವ್ರ ಫ್ಯಾಮಿಲಿಯಲ್ಲಿ ಎಲ್ಲ ಮದುವೆ ಆದಮೇಲೆ ಚಿತ್ರರಂಗ ಬಂದಿರೋದು. ಯಾಕೆ ಟಾರ್ಗೆಟ್ ಮಾಡ್ತಾರೆ ನಿಮ್ಮ ಪಾಪ? ಆರಾಮಾಗಿರೋಕೆ ಬಿಡಲ್ವಾ? ಎಲ್ಲ ಇಂಟರ್ವ್ಯೂಲ್ಲಿ ಅದೇ ಕ್ವೆಶನ್ ಕೇಳ್ತಾ ಇರೋದು, ಏನಕ್ಕೆ ಮದುವೆ ಆಗಿಲ್ಲ, ಏನಕ್ಕೆ ಮದುವೆ ಆಗಿಲ್ಲ ಅಂತ.
ಒಂದು ಏನಕ್ಕೆ ಮದುವೆ ಆಗಬೇಕು ಅಂತ ನಾನು ವಾಪಸ್ ಕೇಳಿದ್ದಲ್ಲಿ ಅಂದ್ರೆ ನಿಮ್ದು ಯಾಕೆ ಬದುಕಾಗಲ್ಲ, ಮದುವೆ ಆಗ್ಲೇಬೇಕು ಗುರು ನೀವು ಅನ್ನೋ ಥರನೇ ಟಾರ್ಗೆಟ್ ಮಾಡೋದ? ಆ ಥರ ಏನಿಲ್ಲ, ಅದೇ ಒಬ್ಬೊಬ್ರದ್ದು ಒಬ್ಬೊಬ್ರು ಒಂದೊಂದು ಇಷ್ಟ, ಒಬ್ರಿಗೆ ಮದುವೆ ಇಷ್ಟ, ಒಬ್ಬೊಬ್ಬರಿಗೆ ಮದುವೆ ಇಷ್ಟ ಅಲ್ಲ, ಯಾವುದು ಸರಿಯಲ್ಲ ಯಾವುದು ತಪ್ಪಲ್ಲ. ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಮದುವೆ ಅದಾಗ ಅದೇ ನ್ಯಾಚುರಲ್ ಆಗಿ ಆಗಬೇಕು. ಸೊ ಅದು ಅದನ್ನ ಈಗ ಟೈಮ್ ಆಯಿತು ಅಂತ ಮದುವೆ ಆಗಬೇಕು ಆಗಬಾರ್ದು. ಮನೆ ಇಲ್ಲ ಯಾರ್ದೋ ಸಮಾಜದ ಪ್ರೆಷರ್ ಇದೆ ಅಂತ ಮದುವೆ ಆಗಬಾರ್ದು, ಇಲ್ಲ ಮದುವೆ ಆಗಬೇಕು ಅಂತ ಮದುವೆ ಆಗಬಾರ್ದು. ಸುಮ್ಮನೆ ಆಗಬೇಕು ಅಂದರೆ ಸುಮ್ಮನೆ ಅನಿಸ್ಬೇಕು, ಒಂದಿನ ಮದುವೆ ಆಗಬೇಕು ಅಂತ ಅವ್ರಿಗೆ ಕರೆಕ್ಟಾಗಿರೋ ಒಂದು ಪರ್ಸನ್ನ ಮೀಟ್ ಮಾಡಬೇಕು, ಆವಾಗ ಮದುವೆ ಆಗಬೇಕು. ಸೊ ಯಾವುದು ಯಾವ ಒತ್ತಾಯಕ್ಕೆ ಮದುವೆ ಆಗಬಾರ್ದು ಅಂತ. ಅದಕ್ಕೂ ಕಾಲ ಕುಡಿ ಬರಬೇಕು ಅಂತ ಹೇಳಿ ಎಲ್ಲದಕ್ಕೂ ಕಾಲ ಕುಡಿ. ನಮಗೆ ಯೂಶಲಿ ಯಾವ್ದಾದ್ರು ನೆಂಟ್ರ ಮನೆಗೆ ಹೋಗ್ತೀವಿ, ಆಯ್ತಾ ಎಷ್ಟಪ್ಪ ವಯಸ್ಸು, ಬಿಡಮ್ಮ ವಯಸ್ಸೇನು ಪರವಾಗಿಲ್ಲ, ಮದುವೆ ಆಯ್ತಾ? ಹ್ಞೂ. ನೆಕ್ಸ್ಟು ಮದುವೆ ಎಷ್ಟು ವರ್ಷ ಆಯ್ತು? ಮಕ್ಕಳಾಯ್ತಾ? ಸೊ ಅದು ಎಂಡ್ ಆಗೋದೇ ಇಲ್ಲ. ಇಲ್ಲ ಅದೇನಾಗುತ್ತೆ ಅಂತಂದ್ರೆ, ನಿಮ್ಮ ಮದುವೆ ಆಗಿದೆಯಾ? ಹ್ಞೂ, ಈಗ 2 ತಿಂಗಳಾಯ್ತು. 2 ತಿಂಗಳಾಯ್ತಾ? ಯಾರು ಕ್ವಶನ್ ಕೇಳಂಗಿಲ್ಲ ಮದುವೆ ಆಯ್ತು ಅಂತ. ಅದಕ್ಕೆ ಮದುವೆ ಆಗಿದ್ದೆ, ಇಲ್ಲಿ ಕ್ವಶನ್ ಕೇಳ್ತಾರಂತ ಮದುವೆ ಆಗಿದೆ, ಸುಮ್ಮನೆ ಮದುವೆ ಆಗಿದೆ. ನೀವು ಹೇಳಿದಂಗೆ ಕಾಲ ಕುಡಿ ಬಂತು, ಕಾಲ ಕುಡಿ ಅಂತ, ಅದೇ ಬೆಸ್ಟ್. ನಮ್ಮದು ಸರಳ ಪ್ರೇಮ ಕತೆ. ಸೂಪರ್. ಇನ್ನೊಂದು ಕ್ವಶನ್ ಕೇಳ್ಬೇಕು ಸರ್, ಯಾರೋ ಕೇಳಿದ್ರು ಇದನ್ನು ಕೇಳಿ ಅಂತ. ನಿಮ್ಮ ಬ್ರದರ್ದು ಯುವರಾಜ ಕಂಠೀರವ, ಎಷ್ಟು ನಿರೀಕ್ಷೆ ಇದೆ ನಿಮಗೆ? ತುಂಬ ನಿರೀಕ್ಷೆ ಇದೆ. ಏನಂತದ್ದು ಅಂದರೆ? ಹಾಂ, ಏನಂತದ್ದು ಅಂಥದ್ದಂದು ಏನಂಥದ್ದಿಲ್ಲ ಅಂತ ಕೇಳಬೇಕು. ಸೊ ಎಲ್ಲ ಇದೆ ಅವನಲ್ಲಿ, ಎಲ್ಲ ಇದೆ. ಹ್ಞೂ. ಆ್ಯಕ್ಟಿಂಗ್ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಆಮೇಲೆ ಒಂದು ಚರಿಷ್ಮನೆ ತುಂಬ ಚೆನ್ನಾಗಿದೆ. ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಸಂತೋಷ್ ಅನಂತರಾಮ್ ಅವರು ಕತೆ ಬರೆದಿರೋದು, ಅವರು ನಿರ್ದೇಶನ ಮಾಡ್ತಿದ್ದಾರೆ, ತುಂಬ ಒಳ್ಳೆಯ ಸ್ಟೋರಿ. ಮುಂಚೆ ಅವರು ಬಾಲನಟನ ಯಾವುದ್ರಲ್ಲೂ ಮಾಡಿಲ್ವ ಅವರು? ಬಾಲನಟನಾಗಿ ಇಲ್ಲ, ಫಸ್ಟು. ಅದೇ ಸುಮ್ಮನೆ ಓಡಾಡ್ತಿದ್ದವರಲ್ಲಿ ಒಂದು ಮಗು ಪಾತ್ರ ಸುಮ್ಮನೆ ಬಂದು ಹೋಗುತ್ತೆ ಆ ಥರ, ಇಲ್ಲಾಂದರೆ ಯಾವುದು ಮಾಡಿಲ್ಲ. ರಿಲೀಸ್ಗೂ ಮೊದಲೇ ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದನೆ ಮಾಡೋದು ಖುಷಿ ಅಂತ ಅನ್ಸಲ್ವ ನಿಮಗೆ? ತುಂಬ ಖುಷಿ ಆಗುತ್ತೆ. ಅದು ಹೆಂಗಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಜನಕ್ಕೆ, ಅಂದರೆ ಅವನ್ನ ಒಟ್ಟಿಗೆ ಎಲ್ಲರೂ ಚೂಸ್ ಮಾಡಿರೋದು. ಅಂದರೆ ಈಗ ಈಗ ಫ್ಯಾನ್ಸ್ ಅಂದರೆ ಕರ್ನಾಟಕದ ಎಲ್ಲ ಕಡೆ ಎಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ. ಸೊ ಎಲ್ಲ ಭಾಗದವರು ಒಂದೇ ಸಲ ಅವ್ರನ್ನ ಚೂಸ್ ಮಾಡಿದ್ದಾರೆ, ಅವನ್ನ ಇಷ್ಟಪಟ್ಟಿದ್ದಾರೆ. ಸೊ ಅದೊಂಥರ ತುಂಬ ಬ್ಲೆಸ್ಡ್ ಅನ್ಸುತ್ತೆ, ಬ್ಲೆಸ್ಡ್ ಆಮೇಲೆ ಖುಷಿ ಅನಿಸುತ್ತೆ, ಹೆಮ್ಮೆ ಅನಿಸುತ್ತೆ. ಸರ್, ಅಪ್ಪು ಸರ್ ಜೊತೆ ಯಾವ್ದಾದ್ರು ಶೂಟಿಂಗ್ಗಳಿಗೆ ಹೋಗ್ತಿದ್ದೀರಾ ನೀವು? ತುಂಬ ಶೂಟಿಂಗ್ಗಳು. ಯಾವ್ದಾದ್ರು ಒಂದು ಒಳ್ಳೆ ಇನ್ಸಿಡೆಂಟ್? ಈಗ ಜಾಕಿ ಆಗಿರ್ಬೋದು, ಜಾಕಿ ಆಲ್ಮೋಸ್ಟ್ ಇಡೀ ಸಿನಿಮಾ ಇದ್ದೆ. ಆಮೇಲೆ ಇನ್ನೊಂದು ಇಡೀ ಸಿನಿಮಾದಲ್ಲಿ ಇದ್ರ ನೀವು ಅದರಲ್ಲಿ? ಇಡೀ ಸಿನಿಮಾ ಜಾಕಿ ಜೊತೆಗೆ ಅಣ್ಣ ಬಾಂಡು. ಅಣ್ಣ ಬಾಂಡ್ ಸಂದರ್ಭದಲ್ಲಿ ಗಮನಿಸ್ತಿದ್ರಾ? ಹ್ಞೂ. ಸೊ ಅವಾಗ ನಮ್ಮ ಡ್ಯಾಡಿಗೆ ಪ್ರೊಡಕ್ಷನ್ ಅಲ್ಲಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ನಾನು, ಆಮೇಲೆ ಶೂಟಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಿದ್ದೆ. ಸೊ ಜೊತೆಗೆ ಒಂದ್ ಸ್ವಲ್ಪ ಏನೋ ಅಬ್ಸರ್ವ್ ಮಾಡಿ ಏನೋ ಕಲಿಯೋಣ ಅಂತ ಅಲ್ಲಿ ಹೋಗ್ತಾ ಇದೆ. ಸೊ ಇಡೀ ಶೂಟಿಂಗ್, ಅದೇ ಶೂಟಿಂಗ್ ಅಂತೂ ಇಡೀ ಕಂಪ್ಲೀಟ್ ಶೂಟಿಂಗ್ ಅದರಲ್ಲೇ ಇದ್ದೆ. ಸೊ ತುಂಬ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ, ತುಂಬ ಕಲಿತೆ ಅವರಿಂದ, ತುಂಬ ಚೆನ್ನಾಗಿತ್ತು. ನಿಮ್ಮ ತಂದೆಯವ್ರ ಕನಸು ಅಥವಾ ನಿಮ್ಮ ಕನಸುಗಳು ಈ ಥರ ಇದೆ ಅಂತಂದ್ರೆ, ಅಂದರೆ ನಿಮ್ಮ ತಂದೆಯವ್ರು ಏನಾದರೂ ನನ್ನ ಮಕ್ಕಳು ಈ ರೀತಿ ಮಾಡಬೇಕು ಅನ್ನೋಂಥ ಕನಸು ತಂದೆಯವ್ರಿಗಿದ್ರೆ ಅಥವಾ ನಿಮಗೇನಾದ್ರೂ ಕನಸು? ನನಗೆ ಯಾವಾಗಲೂ ಪ್ರೆಸೆಂಟ್ ತುಂಬ ಇಂಪಾರ್ಟೆಂಟ್, ಪಾಸ್ಟು ಫ್ಯೂಚರ್ ಎರಡಕ್ಕಿಂತ ಪ್ರೆಸೆಂಟು ಇವಾಗಿರೋದು. ಸೊ ಇವಾಗಿರೋ ಒಂದೇ ಕನಸು ಅಂದರೆ ಒಂದು ಸರಳ ಪ್ರೇಮ ಕತೆ, ಅದು ರಿಲೀಸ್ ಆಗ್ತಿದೆ, ಅದು ಚೆನ್ನಾಗಿ ಹೋಗ್ಬೇಕು, ಅದ್ರ ಒಳ್ಳೆ ಪ್ರಚಾರ ಮಾಡಬೇಕು, ವಾಸ್ತವದಲ್ಲಿ ಬದುಕಬೇಕು, ವಾಸ್ತವದಲ್ಲಿ ಬದುಕು. ಹೀರೋಯಿನ್ನ ಕರೀ ಮಾಡ್ಕೊಳ್ವಾ? ಹಾಂ, ಎಲ್ಲಿದ್ದಾರೆ ಮೇಡಮ್? ಇಲ್ಲಿ ಕೂತಿದ್ದಾರೆ ಮೇಡಮ್. ಪ್ಲೀಸ್ ವೆಲ್ಕಮ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ವೆಲ್ಕಮ್. ಹೇಗಿದ್ದೀರಾ ಸರ್? ಮೈಕು ಹಂಗೆ ಅವ್ರಿಗೆ ಪಾಸ್ ಮಾಡಿ ಹಾಗೆ ಮಾತಾಡಿ ಬರೋಗಿಲ್ಲ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ ಮೇಡಮ್. ಸರ್ ಹೇಳಿದ್ರು ಅಲ್ಲಿ ಸೆಟಲ್ ಆಗಿದ್ದಾರೆ ನಮ್ಮ ಪಕ್ಕ ಕನ್ನಡತಿ ಅಂತ ಹೇಳಿದ್ರು. ನಾನು ಬರ್ಬೇಕಾದ್ರೆ ಕೇಳಿದೆ ಹೀರೋಯಿನ್ ಕನ್ನಡ ಬರುತ್ತಾ? ನನಗೆ ಸರಿ ಬರುತ್ತೆ, ಬಟ್ ಆದ್ರೆ ಸ್ವಲ್ಪ ತಮಿಳ್ ಮಿಕ್ಸ್ ಇರುತ್ತೆ, ಅಫ್ಲೂಯೆನ್ಸ್ ಇರಲ್ಲ. ಪರವಾಗಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ತೀವಿ ಬಿಡಿ. ನೀವು ಕನ್ನಡ ಇಷ್ಟು ಮಾತಾಡಿದ್ರೆ ಸಾಕು ನಮಗೆ, ನಮ್ಮ ಹುಡುಗರು ಜಯ ಅಂದ್ಬಿಡ್ತಾರೆ. ಥ್ಯಾಂಕ್ ಯು. ಇದು ಫಸ್ಟ್ ಸಿನಿಮಾನ ಕನ್ನಡ? ಹೌದು, ಇದೆ ಫಸ್ಟ್. ಎಸ್. ಹೇಗಿದೆ ಮೇಡಮ್ ಸರ್ ಜೊತೆ ಈ ಮೂವಿಯ ಅನುಭವ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. We had a great time. So, ನೀವೇ ಹೇಳ್ಬೇಕು ನೋಡಿ. ನೋಡಿ ನಾವ್ ಹೇಳ್ಬೇಕು. ಹೌದು, ವಿಕ್ರಮಲ್ ಮಾಡಿದಿರಿ ಅಂತ ಹೇಳಿದ್ರು. ಹೌದು ಹೌದು. ಇಬ್ರು ಹೀರೋಯಿನ್ ಇದರಲ್ಲಿ. ಹೌದು. ನಿಮ್ಮ ಕ್ಯಾರೆಕ್ಟರ್ ಬಂದು ಜರ್ನಲಿಸ್ಟ್. ತುಂಬಾ ರೌಡಿ ಕ್ಯಾರೆಕ್ಟರ್ ಅಲ್ಲ ಸರ್, ಮಾಸ್ ಕ್ಯಾರೆಕ್ಟರ್. ಅಲ್ಲಿಗೆ ಟ್ರೈಲರ್ ನೋಡಿದ್ಮೇಲೆ ನಮಗೆ ಅನ್ಸಿದ್ರು ಯಾರನ್ನ ಮದ್ವೆ ಆಗ್ತಾರೆ ಅನ್ನೋದೇ ಆಗಿದ್ದಲ್ಲಿ ಟ್ರೈಲರ್ ಅಲ್ಲಿ ಯಾರನ್ನ ಮದ್ವೆ ಆಗ್ತಾರೆ ಈ ಎರಡರಲ್ಲಿ ಓ ಅಂದ್ರೆ ಅಷ್ಟು ಕುತೂಹಲ ಉಂಟಾಕಿದೆ. ಯಾಕಂದ್ರೆ ನೀವೇ ನಾವು ಕಸಿನ್ ಏನೋ ಇರ್ಬೇಕನ್ನೋ ಕ್ಯಾರೆಕ್ಟರ್ ಅಲ್ಲಿ.
ಅದೆಲ್ಲ ನನಗೆ ಅನ್ಸಿತ್ತು ಹಿಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಓಕೆ, ಲೊಕೇಶನ್ ಅಲ್ಲಿ ಎಲ್ಲೆಲ್ಲಿ ಸರ್ ಮಾಡಿದ್ದೀವಿ ಶೂಟಿಂಗ್? ನಾವು ರಾಜಸ್ಥಾನ ಅಲ್ಲಿ ಮಾಡಿದ್ವಿ, ಬಾಂಬೆ ಅಲ್ಲಿ ಮಾಡಿದ್ವಿ, ಮೈಸೂರಲ್ಲಿ ಮಾಡಿದ್ವಿ, ಬ್ಯಾಂಗ್ಳೂರು, ಆಮೇಲೆ ಬ್ಯಾಂಗ್ಳೂರ್ ಸುತ್ತಮುತ್ತ. ಟೋಟಲ್ ಎಲ್ಲ ಪ್ರೇಮಿಗಳಿಗೂ ಹತ್ರ ಆಗುವಂತ ಸಿನಿಮಾ. ಅದಕ್ಕೆ ವ್ಯಾಲೆಂಟೈನ್ಸ್ ಡೇ ವೀಕ್ ಅಲ್ಲಿ ಬೇರೆ ರಿಲೀಸ್ ಆಗ್ತಿದೆ, ಸೊ ಅದೊಂದು ಒಳ್ಳೆ ಟೈಮ್. ಮೂಲತಃ ಬೆಂಗಳೂರವರ ಮೇಡಮ್ ನೀವು? ಇಲ್ಲ, ಚೆನ್ನೈ. ಐ ಆಮ್ ಬಾರ್ನ್ ಅಂಡ್ ರೈಸ್ಡ್ ಇನ್ ಚೆನ್ನೈ. ಕನ್ನಡ ಮತ್ತೆ ಕನ್ನಡದವರೇ, ಬಟ್ ವಿ ಶಿಫ್ಟೆಡ್ ದೇರ್. ಅಲ್ಲಿ ಅಲ್ಲಿ ಮಾತಾಡ್ತಾರೆ ಕನ್ನಡ, ಹಾಗಾಗಿ ಕನ್ನಡ ನಿಮಗೆ ಸಹಜವಾಗಿ ಬಂದಿದೆ, ರಕ್ತದಲ್ಲಿ ಬಂದಿರೋದ್ರಿಂದ ಅದು ಹಾಗೆ ನಡೀತಾ ಇದೆ. ಕನ್ನಡದವ್ರೆ. ಸೊ ಇಷ್ಟೊತ್ತು ವಿನಯ್ ರಾಜ್ಕುಮಾರ್ ಅವರೊಟ್ಟಿಗೆ ಮಾತಾಡಾಯ್ತು. ಮೇಡಮ್ ಸ್ವಾದಿಷ್ಟ ಅಂತ ಇವರ ಹೆಸರು, ಕನ್ನಡಕ್ಕೆ ವೆಲ್ಕಮ್. ಮೊದಲ ಸಿನಿಮಾದಲ್ಲಿ ಒಳ್ಳೆ ಯಶಸ್ಸನ್ನು ನೀವು ಗಳಿಸ್ಲಿ. ಆ್ಯಂಡ್ ಸರ್, ಆಫ್ಟರ್ ಲಾಂಗ್ ಬ್ಯಾಕ್ ನಿಮಗೆ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಡೈರೆಕ್ಟ್ರು ಅವರು ಸಿಗಲಿಲ್ಲ, ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತ ಅವರು ಹೊರಗಡೆ ಇರೋದರಿಂದ ನೀವು ಮುಗಿಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ಸಿಂಪಲ್ ಸುನಿ ಅವರ ಮೇಲೆ ಕೂಡ ಸಾಕಷ್ಟು ನಿರೀಕ್ಷೆ ಇದೆ ನಮಗೆ, ಯಾಕೆಂದರೆ ಒಂದೊಂದಾಗಿ ಸಿನಿಮಾಗಳು ಬಂದಿರೋದ್ರಿಂದ ಒಳ್ಳೆ ಕಂಟೆಂಟನ್ನೇ ತೊಗೊಂಡು ಬಂದಿರ್ತಾರೆ ಅಂತ ನಂಬಿಕೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. February 9 ಈ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. 8 ತಾರೀಕು ಅಂದರೆ ಬಿಫೋರ್ ಗುರುವಾರನೇ ಪೇಯ್ಡ್ ಪ್ರೀಮಿಯರ್ ಆರಂಭವಾಗುತ್ತೆ ಸಂಜೆ ಟೈಮಲ್ಲಿ. ಅದಾದ ಬಳಿಕ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಶುಕ್ರವಾರದಿಂದ ತೆರೆ ಕಾಣುತ್ತೆ. ಸಿನಿಮಾವನ್ನು ನೋಡಿ ಹರಸಿ ಈ ಇಂಟರ್ವ್ಯೂ ಹೇಗಿದೆ ಅಂತ ತಿಳಿಸಿ, ಮತ್ತು ಗಡ್ಡದ ಬಗ್ಗೆ ಕಮೆಂಟ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.